ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಸ್ರೇಲ್ ನಿಂದ ಅಜಿತ್ ನಾನು ಇಸ್ರೇಲ್ ನಲ್ಲಿ ಇದ್ದೀನಿ ರಣರಂಗ ಯುದ್ಧ ಭೂಮಿ ಅಕ್ಕೋ ಅನ್ನುವಂತ ಒಂದು ಪಟ್ಟಣದಲ್ಲಿ ನಾನು ಆರಂಭದಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೆ ದಕ್ಷಿಣ ಗಾಜಾ ಅದೇ ದಕ್ಷಿಣ ಇಸ್ರೇಲ್ ನ ವರದಿಗಾರಿಕೆಯನ್ನು ಮಾಡಿ ಗಾಜಾ ಸ್ಟ್ರಿಪ್ ಸುತ್ತು ಕಡೆಯ ವರದಿಗಾರಿಕೆಯನ್ನು ಮಾಡಿದ ನಂತರ ಒಂದ್ಸಲ ಲೆಬನೀಸ್ ಬಾರ್ಡರ್ ಲೆಬನೀಸ್ ನಲ್ಲಿ ಲೆಬನಾನ್ ಕಡೆಯಿಂದ ನಿರಂತರವಾಗಿ ಹಮಾಸ್ ಈ ಕಡೆ ಗಾಜಾದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ರೆ ಆ ಕಡೆಯಿಂದ ಹಿಜ್ಬುಲ್ಲಾ ಅವರು ಅಟ್ಯಾಕ್ ಮಾಡುತ್ತಿದ್ದಾರೆ ಆ ಬಾರ್ಡರ್ ಗೆ ಹೋಗಿದ್ದೆ ಅಲ್ಲಿಂದ ವಾಪಸ್ ಟೆಲ್ ಅವೀವ್ ಗೆ ಹೋಗ್ತಾ ಇರುವಾಗ ಅಕ್ಕೋ ಅನ್ನುವ ಪಟ್ಟಣದಿಂದ ನಾನು ನೇರ ಪ್ರಸಾರದಲ್ಲಿ ಇದ್ದೀನಿ ಕಂಪರೇಟಿವ್ಲಿ ಸೇಫರ್ ಪ್ಲೇಸ್ ಇದು ಹೋಲಿಕೆ ಮಾಡಿದ್ರೆ ತಕ್ಕ ಮಟ್ಟಿಗೆ ಸುರಕ್ಷಿತ ಅನ್ನುವಂತಹ ಜಾಗದಲ್ಲಿ ಇದ್ದೀನಿ ಶರಣಬಸಪ್ಪ ಅಂತ ಬಾಗಲಕೋಟೆಯಿಂದ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ಶರಣಬಸಪ್ಪ ನಮಸ್ತೆ ಅಜಿತಲ್ಲ ಹೇಗಿದ್ದೀರಾ ಇಡೀ ವಿಶ್ವದ ಒಬ್ಬ ದೊಡ್ಡ ನಾಯಕ ಬಿಡೆನ್ ಸಹಿತ ಇಸ್ರೇಲಿಗೆ ಬಂದ್ ಹೇಳಿದ್ರು ಹಾಗೆ ಇವತ್ತು ಬ್ರಿಟನ್ ಪ್ರಧಾನಿನೂ ಬಂದ್ರು ಅಜಿತರು ಇವತ್ತು ಅಲ್ಲಿಗೆ ಇದು ಜಗತ್ತಿಗೆ ಯಾವ ಸಂದೇಶವನ್ನು ನೀಡುತ್ತೆ ಇಸ್ರೇಲಿನ ಒಂದು ಪ್ರಾಬಲ್ಯ ಮತ್ತು ಶಕ್ತಿ ಈ ಯುದ್ಧ ಇಸ್ರೇಲ್ ಒಂದು ಸಣ್ಣ ದೇಶ ಆದರೂ ತುಂಬಾ ಪ್ರಬಲ ದೇಶ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅದರದು ಅಮೆರಿಕದು ಟೈಸ್ ಹೆಂಗಿದೆ ಇಸ್ರೇಲ್ ಮತ್ತು ಯುರೋಪಿನ ಸಂಬಂಧಗಳು ಹೆಂಗಿದಾವೆ ಅನ್ನೋದು ಗೊತ್ತು ದೇ ಆರ್ ದ ವೆರಿ ಸ್ಟ್ರಾಂಗ್ ಅಲಯನ್ಸ್ ಬಹಳ ಸಣ್ಣ ದೇಶ ಆದರೆ ತುಂಬಾ ಅಭಿವೃದ್ಧಿ ಹೊಂದಿರುವಂತಹ ದೇಶ ಟೆಕ್ನಾಲಜಿ ಇಸ್ರೇಲಿನ ಟೆಕ್ನಾಲಜಿಗೋಸ್ಕರ ಜಗತ್ತಿನ ಇತರ ದೇಶಗಳು ಕಾಯ್ತಾ ಇರ್ತವೆ ನಿಮಗೆ ಟೆಕ್ನಾಲಜಿಗೆ ಉದಾಹರಣೆ ಅಂದ್ರೆ ಈ ಬಾಂಬ್ ಅಲರ್ಟ್ ಇಲ್ಲಿ ಬರ್ತವೆ ಆ ಕಡೆಯಿಂದ ಒಂದು ಕ್ಷಿಪಣಿ ಬರ್ತಾ ಇದೆ ಕ್ಷಿಪಣಿ ಬಂದ ತಕ್ಷಣ ಅಲರ್ಟ್ ಮಾಡೋದಕ್ಕೊಂದು ವ್ಯವಸ್ಥೆ ಈ ಕಡೆಯಿಂದ ಇನ್ನೊಂದು ರಾಕೆಟ್ ಹೋಗಿ ಆ ಕ್ಷಿಪಣಿನ ಆಕಾಶದಲ್ಲೇ ಹೊಡೆದಾಕ್ಬಿಡುತ್ತೆ ನೂರಕ್ಕೆ ತೊಂಬತ್ತು ಕ್ಷಿಪಣಿಗಳನ್ನ ಇವರು ಆಕಾಶದಲ್ಲೇ ಹೊಡೆದಾಕ್ತಾರೆ ಇನ್ನ ನೂರರ ಪೈಕಿ 10 ಕ್ಷಿಪಣಿ ಮಾತ್ರ ಬಂದು ಇಲ್ಲಿ ಇಲ್ಲಿ ಬೀಳುವಂತದ್ದು ನೀವು ಆ ಮಟ್ಟಿಗಿನ ಟೆಕ್ನಾಲಜಿ ಇರುವಂತಹ ದೇಶ ಸಹಜವಾಗಿ ಪವರ್ಫುಲ್ ದೇಶಗಳು ಅವರ ಪರವಾಗಿ ನಿಂತ್ಕೊಳ್ತವೆ ಅದರ ಜೊತೆಗೆ ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು ನೆನ್ನೆಯ ಕ್ಷಿಪಣಿ ದಾಳಿಗಳ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದಾಗ ಜೋ ಬೈಡನ್ ಟೆಲ್ ಅವೀವ್ ನಲ್ಲಿ ಇದ್ದಷ್ಟು ಸಮಯ ಹಮಾಸ್ ಕಡೆಯಿಂದ ಒಂದೇ ಒಂದು ಕ್ಷಿಪಣಿ ದಾಳಿಯಾಗಿಲ್ಲ ಜೋ ಬೈಡನ್ ಟೆಲ್ ಅವೀವ್ ನಲ್ಲಿ ಇದ್ದಷ್ಟು ಸಮಯ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾದವರು ಒಂದೇ ಒಂದು ಕ್ಷಿಪಣಿ ಹಾಕಲಿಲ್ಲ ಅಂದ್ರೆ ನೀವು ಅಮೆರಿಕದ ಪ್ರೆಸಿಡೆಂಟ್ ಇಸ್ರೇಲ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದಾಳಿ ಮಾಡೋದು ಬೇಡ ಅಂತ ಹಮಾಸ್ನವರು ಅನ್ಕೋತಾರೆ ಹಿಜ್ಬುಲ್ಲಾದವರು ಅನ್ಕೊಳ್ತಾರೆ ಆ ರೀತಿಯಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಟೆಲ್ ಅವೀವ್ ನಲ್ಲಿ ಜೋ ಬೈಡನ್ ಇದ್ದಾಗ ಒಂದು 4 ರಾಕೆಟ್ಗಳನ್ನು ಬಿಡೋದೇನ್ ದೊಡ್ಡ ವಿಷಯ ಆಗಿರಲಿಲ್ಲ ಹಮಾಸ್ನವ್ರಿಗೆ ಅಕಸ್ಮಾತ್ ಬಿಟ್ರೆ ಇಸ್ರೇಲ್ನವ್ರ ಜೊತೆಗೆ ಸೇರ್ಕೊಂಡು ಅಮೆರಿಕದ ಯುದ್ಧ ವಿಮಾನಗಳು ಬಾಂಬ್ ಸುರಿಸೋದಕ್ಕೆ ಶುರು ಮಾಡಿದ್ರೆ ಕಥೆ ಏನಾಗುತ್ತೆ ತಮ್ಮ ಕಥೆ ಏನಾಗುತ್ತೆ ಅನ್ನೋ ಯೋಚನೆ ಇದೆ ಅವರಿಗೆ ಆ ಯೋಚನೆಯ ಕಾರಣಕ್ಕಾಗಿ ಬಹುಶಃ ರಾಕೆಟ್ ದಾಳಿಗಳನ್ನು ನಿನ್ನೆ ಮಾಡಲಿಲ್ಲ ನಿನ್ನೆ ಜೋ ಬೈಡನ್ ಇದ್ದಂತ ಟೈಮ್ ಇತ್ತಲ್ಲ ಟೆಲ್ ಅವೀವ್ ನಲ್ಲಿ ಬಹಳ ಶಾಂತವಾದ ಸಮಯ ಎಸ್ ವೀಣಾ ಅಂತ ಬೆಂಗಳೂರಿನಿಂದ ಲೈವ್ ನಲ್ಲಿ ಇದ್ದಾರೆ ನಮಸ್ಕಾರ ವೀಣಾ ಮೇಡಮ್ ನಮಸ್ಕಾರ ಅಜಿತ್ ಅವರೇ ಹೇಗಿದ್ದೀರಿ ಅಜಿತ್ ಅವರೇ ತಾವ ಹೇಗಿದ್ದೀರಾ ಎಷ್ಟು ಮಟ್ಟಿಗೆ ಈ ಮಾತು ಕೇಳ್ಬೋದು ಸಮಂಜಸ್ಸನ್ನು ನಂಗೆ ಗೊತ್ತಿಲ್ಲ ಬಟ್ ಜಸ್ಟ್ ವೇಟಿಂಗ್ ನಿಮ್ ನ್ಯೂಸ್ ಕೇಳಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ ನಾನು ಒಂದ್ ಥಿಂಗ್ ಆಮೇಲೆ ಇನ್ನೊಂದು ಅಲ್ಲಿ ನಡೀತಿರೋ ಕಾಳಗಕ್ಕೆ ಕೊನೆ ಮೊದ್ಲೆಂದ ಜೇತ್ ಎಷ್ಟು ಜನ ಮಕ್ಕಳು ಸತ್ತೋದ್ರು ಎಷ್ಟು ಜನ ಹೆಂಗಸರನ್ನ ರೇಪ್ ಮಾಡ್ಬಿಟ್ರು ವಯಸ್ಸಾದವ್ರನ್ನೆಲ್ಲ ಸಾಯಿಸ್ತಾ ಇದಾರೆ ಇದಕ್ಕೆ ಕೊನೆನೆ ಇಲ್ವಾ ಏನ್ ಕತೆ ಇದನ್ನೇ ನೋಡ್ತಾ ಇರ್ಬೇಕಾ ನಾವು ಟಿವಿ ಹದ್ದಾಗೆಲ್ಲ ಒಂಥರ ಇದಾಗಂಗ ಡಿಪ್ರೆಷನ್ ಹೋಗಂಗಾಗೋಗಿದೆ ಇನ್ನ ಅಲ್ಲಿರೋ ಗತಿ ಏನು ಅನ್ಸುತ್ತೆ ನಿಜ ವೀಣಾ ಅವ್ರೆ ಬಹಳ ಬೇಜಾರಾಗುತ್ತೆ ಪರಿಸ್ಥಿತಿ ನೋಡಿದ್ರೆ ಸಿ ಕೊನೆ ಇಲ್ವಾ ಅಂತಂದ್ರೆ ನಾನು ಭಾರತದ ಜೊತೆ ಕಂಪೇರ್ ಮಾಡಿ ಹೇಳ್ತೀನಿ ಒಂದು ಅಖಂಡ ಭಾರತ ಅಂತಿತ್ತು ಬ್ರಿಟಿಷರು ಬಂದ್ರು 1947ರಲ್ಲಿ ಬಿಟ್ಟು ಹೋಗುವಾಗ ಭಾರತನ ಇಬ್ಬಾಗ ಮಾಡಿ ಹೋದ್ರು ಅವರು ಒಂದ್ ಕಡೆ ಈಸ್ಟ್ ಪಾಕಿಸ್ತಾನ ಇನ್ನೊಂದು ಕಡೆ ವೆಸ್ಟ್ ಪಾಕಿಸ್ತಾನ ಅಂತ ಮಾಡಿ ಹೋಗ್ಬಿಟ್ರು ಈಗ ಆ ರಿಯಾಲಿಟಿನ ನಾವು ಒಪ್ಕೋಬೇಕು ಅವರು ಒಪ್ಕೋಬೇಕು ನಮ್ಮ ಪಕ್ಕದಲ್ಲಿ ನಮಗೆ ಅಷ್ಟೇನು ಇಷ್ಟ ಇಲ್ಲದೆ ಇರೋ ನೇಬರ್ ಇದ್ದಾರೆ ಅನ್ನೋ ರಿಯಾಲಿಟಿಯನ್ನು ನಾವು ಒಪ್ಕೊಳ್ಬೇಕು ಅಕ್ಸೆಪ್ಟ್ ಮಾಡ್ಕೊಂಡು ಬದುಕಬೇಕು ಅದನ್ನು ಬಿಟ್ಟು ಈಗ ಪಾಕಿಸ್ತಾನ ಭಾರತದ ಅಸ್ತಿತ್ವವೇ ಇರಕೂಡದು ಅಂತ ಏನಾದ್ರು ಯೋಚನೆ ಮಾಡಿಬಿಟ್ರೆ
ಇಡೀ ಪಾಕಿಸ್ತಾನದ ಆಲೋಚನೆನೇ ಭಾರತವನ್ನು ನಾಶಪಡಿಸೋದು ಹೆಂಗೆ ಅನ್ನೋದ್ರ ಕಡೆ ಇರುತ್ತೆ. ಭಾರತಕ್ಕೆ ಮಿಸೈಲ್ ಹಾಕು, ಒಳಗಡೆ ಹ್ಯೂಮನ್ ಬಾಂಬ್ಗಳನ್ನು ಕಳಿಸು, ಈ ರೀತಿಯಾದಂತಹ ಆಲೋಚನೆ ಪಾಕಿಸ್ತಾನಕ್ಕೆ ಇರುತ್ತೆ. ಅಥವಾ ಪಾಕಿಸ್ತಾನ ಅನ್ನೋದು ಈ ಪ್ರಪಂಚದಲ್ಲಿ ಇರಲೇಬಾರದು ಅಂತ ಏನಾದ್ರು ಭಾರತ ಯೋಚನೆ ಮಾಡಕ್ ಶುರು ಮಾಡಿದ್ರೆ ನಮ್ಮ ಇಡೀ ಎನರ್ಜಿ ಪಾಕಿಸ್ತಾನವನ್ನು ನಾಶ ಮಾಡೋದ್ರ ಕಡೆನೇ ಹೋಗ್ತಾ ಇರುತ್ತೆ. ಆ ಪರಿಸ್ಥಿತಿ ಇಲ್ಲಿಗೆ ಬಂದಿರೋದು. ಈಗ ಇಸ್ರೇಲ್ನ ಅಸ್ತಿತ್ವವನ್ನ ಪ್ಯಾಲೆಸ್ಟೈನ್ ಒಪ್ಕೊಳ್ಳೋದಿಲ್ಲ, ಇಸ್ರೇಲ್ನ ಅಸ್ತಿತ್ವವನ್ನ ಉಳಿದ ಇಸ್ಲಾಮಿಕ್ ಕಂಟ್ರಿಗಳು ಯಾವುದು ಒಪ್ಕೊಳ್ಳೋದಿಲ್ಲ. ನಿಮ್ಮ ಅಸ್ತಿತ್ವವನ್ನೇ ಹ್ಯಾಪನ್ಸ್ ಓಕೆ ಅಸ್ತಿತ್ವವನ್ನೇ ಒಪ್ಪಿಕೊಳ್ಳೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಾಗ ಈ ಯುದ್ಧಕ್ಕೆ ಯಾವತ್ತೂ ಕೊನೆ ಇಲ್ಲ. ಲೆಟಸ್ ಏನೋ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಶಾಂತವಾಗಿ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಹೋಗೋದಪ್ಪ. ಆ ನಿರ್ಧಾರಕ್ಕೆ ಪ್ಯಾಲೆಸ್ಟೈನ್ ಬರೋ ತನಕ ಈ ಯುದ್ಧಕ್ಕೆ ಯಾವತ್ತೂ ಕೊನೆ ಇಲ್ಲ. ಮತ್ತು ಕೊನೆ ಆಗೋದು ಬಹುಶಃ ಅರಬ್ ವರ್ಲ್ಡ್ಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದರ್ವೈಸ್ ಹಮಾಸ್ ಅನ್ನು ಅವರು ಫಂಡ್ ಮಾಡ್ತಾರೆ ಅಂದ್ರೆ ಆಶ್ಚರ್ಯ. ಅದು ಹಂಡ್ರೆಡ್ಸ್ ಆಫ್ ಮಿಲಿಯನ್ ಡಾಲರ್ ಪ್ರತಿ ವರ್ಷ ಕೊಡ್ತಾರೆ, ಅಧಿಕೃತವಾಗಿ ಕೊಡ್ತಾರೆ, ಆನ್ ರೆಕಾರ್ಡ್ಸ್ ಕೊಡ್ತಾರೆ ಅವರು. ಎಸ್, ಉಡುಪಿಯಿಂದ ಅಶೋಕ್ ಫೋನ್ ನಲ್ಲಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಸರ್. ಹೇಳಿ ಹೇಳಿ ಅಶೋಕ್. ಅಜಿತ್ ಅವರು ಇದ್ದಾರಲ್ಲ ಲೈನಲ್ಲಿ. ಹಾ ಸರ್. ಸರ್ ನಮಸ್ಕಾರ. ಹೌದೌದೌದು, ಮಾತಾಡ್ತಿದ್ದೀನಿ, ನಾನೇ ಮಾತಾಡ್ತಿದ್ದೀನಿ, ಹೇಳಿ. ಉಡುಪಿಯಿಂದ. ಹಾ, ಉಡುಪಿಯಿಂದ. ಸರ್, ನೀವೀಗ ಇಸ್ರೇಲ್ ಅಲ್ಲಿ ಇದ್ದೀರಿ, ಅಲ್ಲಿ ಇರುವಷ್ಟು ದಿನ ನಿಮ್ಗೆ ನಿರ್ಭೀತಿಯಿಂದ ವರದಿ ಮಾಡಬಹುದು. ನಿಮ್ಗೆಲ್ಲರೂ ಸಪೋಸ್ ಗಾಜಾ ಪಟ್ಟಿಗೆ ಹೋಗುವುದಾದ್ರೆ ನಿಮ್ಗೆ ಚಾನ್ಸ್ ಸಿಕ್ಕಿದೆ, ನೀವು ಹೋಗುವ ಧೈರ್ಯ ಮಾಡ್ತೀರಾ? ಅಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಏನಾದ್ರು ಯಾಕಂತೇಳಿದ್ರೆ ಜನ ಒಂದ್ ನಿಮಿಷ ಒಂದ್ ನಿಮಿಷ. ಹಲೋ ಅಶೋಕ್, ಇನ್ನೊಂದ್ಸಲ ಹೇಳಿ. ಅಲ್ಲ, ನಿಮ್ಗೀಗ ಸಪೋಸ್ ಗಾಜಾ ಸ್ಟ್ರಿಪ್ಗೆ. ಹಲೋ 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 ಅಶೋಕ್, ಅಶೋಕ್ ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ, ನಂಗೆ ವಾಯ್ಸ್ ಕೇಳಿಸ್ಲಿಲ್ಲ ನಿಮ್ಗೆ. ಸರ್, ನಿಮ್ಗೆ ಈಗ ನಿರ್ಭೀತಿಯಿಂದ ನೀವು ಇಲ್ಲಿ ಇಸ್ರೇಲ್ ಇಂದ ವರದಿ ಮಾಡ್ತಿದ್ದೀರಿ. ಹೌದು ಹೌದು ಹೌದು. ಸಪೋಸ್ ನಿಮ್ಗೆ ಗಾಜಾ ಸ್ಟ್ರಿಪ್ಗೆ ಹೋಗ್ಲಿಕ್ಕೆ ಸಿಕ್ಕಿದ್ರೆ ಅಲ್ಲಿ ನೀವು ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಅಲ್ಲಿ ಹೋಗಿ ಚಾಲೆಂಜಿಂಗ್ ಏನು? ಡೆಫಿನೆಟ್ಲಿ ಮಿಸೈಲ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ತದ, ಅಲ್ಲ ನಿಮ್ಗೆ ಅಲ್ಲಿನ ಜನ ಪ್ರಾಬ್ಲಮ್ ಆಗ್ತದೆ, ಅಲ್ಲಿ ಬೇರೆ ಯಾರಾದ್ರೂ ಜರ್ನಲಿಸಮ್ ಇದಾರ? ಇದೊಂದು ಜರ್ನಲಿಸಮ್ಗೆ ಚಾಲೆಂಜ್. ಇದ್ರ ಬಗ್ಗೆ ಅನ್ನೋದು ಸ್ವಲ್ಪ ಹೇಳ್ಬಹುದು ನಿಮ್ಗೆ? ಡೆಫಿನೆಟ್ಲಿ ಇದು ಬಹಳ ಒಳ್ಳೆ ಪ್ರಶ್ನೆ. ಇದು ಅವಕಾಶ ಸಿಕ್ಕರೆ ಗಾಜಾಗ್ ಹೋಗ್ತೀರಾ ಅನ್ನುವಂಥದ್ದು, ಆ ಅವಕಾಶಕ್ಕಾಗಿ ನಾನು ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ ಅಶೋಕ್, ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಎಸ್ ಅಶೋಕ್, ಕೇಳಿಸ್ತಾ ಇದೆಯಲ್ಲ ನನ್ನ ಧ್ವನಿ? ಓಕೆ ಓಕೆ, ನಾನು ಎಸ್ 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 ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ ಒಂದು ಅವಕಾಶ ಸಿಕ್ಕರೆ ಗಾಜಾ ಒಳಗೆ ಹೋಗಬೇಕು ಅಂತ. ಅಲ್ಲಿ ಒಳಗಡೆ ಹೋದ್ರೆ ಚಾಲೆಂಜಸ್ ಸುಮಾರಿದೆ. ಮೊನ್ನೆ ಎರಡು ದಿವಸಗಳ ಹಿಂದೆ ನಾನು ವೆಸ್ಟ್ ಬ್ಯಾಂಕಿಗೆ ಹೋಗಿದ್ದೆ, ಪ್ಯಾಲೆಸ್ಟೈನಿನ ಇನ್ನೊಂದು ಭಾಗ ಅದು. ಅಲ್ಲಿ ಅಂದ್ರೆ ಪ್ಯಾಲೆಸ್ಟೈನ್ ಒಂದು ಏನೋ ಪ್ರತ್ಯೇಕ ರಾಷ್ಟ್ರದ ಅಸ್ತಿತ್ವ ಮತ್ತು ಇಸ್ರೇಲ್ ಇರಬಾರದು ಅಂತ ಮಾತನಾಡುವಂತವ್ರು ಯಾರು ಸಿಗ್ತಾರಾ ಅಂತ ತುಂಬಾ ಟ್ರೈ ಮಾಡಿದೆ. ನನ್ನನ್ನು ಕರ್ಕೊಂಡು ಹೋಗಿದ್ದ ಡ್ರೈವರ್ ಮೂಲಕ, ಅಲ್ಲಿ ಸಿಕ್ಕಂತ ಜನರ ಮೂಲಕ ಅವ್ರು ಹೇಳೋದು ಇಲ್ಲ, ತುಂಬಾ ಅಂದ್ರೆ ಆ ರೀತಿಯಾಗಿ ಈಸಿಯಾಗಿ ಅವ್ರು ಯಾರು ಸಿಗೋದಿಲ್ಲ, ಮಾತಾಡೋದಿಲ್ಲ ನಿಮಗೆ ಅಂತ. ಅಲ್ಲಿನ ಜನಸಾಮಾನ್ಯರನ್ನು ಮಾತಾಡಿಸ್ಕೊಂಡು ಬಂದೆ ಅಷ್ಟೇ. ಅವರಲ್ಲಿ ಇಸ್ರೇಲಿನ ಬಗ್ಗೆ ಅದು ಎಷ್ಟು ದ್ವೇಷ ಇದೆ, ಅವರು ನಿಮಗೆ ಸೈನ್ ಮಾಡ್ತವ್ರು ಅಂದ್ರೆ ಗೊತ್ತಿಲ್ಲ, ನೀವು ಟಿವಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗತ್ತೆ. ಈಗ ಹಮಾಸ್ ಅಂದ್ರೆ ಅಲ್ಲಿ ಹುಡುಗ ಒಬ್ಬ ಹಿಂಗ್ ಮಾಡ್ದ, ಹಿಂಗ್ ಸೈನ್ ಮಾಡಿ ತೋರಿಸ್ದ, ಇಸ್ರೇಲು ಅಂತ ಕೇಳಿದ್ರೆ ಬೂಟ್ ತೋರಿಸ್ದ. ಅವನು ಅಷ್ಟರ ಮಟ್ಟಿಗೆ ಒಂದು ಒಂದು ದ್ವೇಷ ಅಲ್ಲಿ ಜನರಲ್ಲಿದೆ. ಗಾಜಾ ಒಳಗೆ ಹೋಗೋ ಅವಕಾಶ ಸಿಕ್ಕರೆ ಐ ಆಮ್ ವೇಟಿಂಗ್ ಫಾರ್ ದಾಟ್, ಅಲ್ಲಿಗೆ ಹೋಗಬೇಕು. ಈ ಸಂದರ್ಭದಲ್ಲಿ ಹೋದ್ರೆ ಡೆಫಿನೆಟ್ಲಿ ಏನೋ ಇಸ್ರೇಲಿ ದಾಳಿಗಳ ಅಪಾಯ ಖಂಡಿತವಾಗಿಯೂ ಇರುತ್ತೆ. ಆದ್ರೆ ಇಸ್ರೇಲ್ ನನಗೊಂದು ಕಾನ್ಫಿಡೆನ್ಸ್ ಏನಂದ್ರೆ ಬಹಳ ಗೈಡೆಡ್ ಮಿಸೈಲ್ಗಳನ್ನಿಟ್ಟು ಕರೆಕ್ಟ್ ಆಗಿ ಯಾರಿಗೆ ಹೊಡಿಬೇಕು ಅವ್ರಿಗೆ ಹೊಡಿತಾರೆ, ಕರೆಕ್ಟ್ ಆಗಿ ಎಲ್ಲಿಗೆ ಹೊಡಿಬೇಕು ಅಲ್ಲಿಗೆ ಹೊಡಿತಾರೆ ಅವರು. ಇಸ್ರೇಲ್ನ ಈ ಟಾರ್ಗೆಟ್ ಮಿಸ್ ಆಗಿರುವಂತಹ ಎಕ್ಸಾಂಪಲ್ಗಳು ಬಹಳ ಕಡಿಮೆ. ಅದರಿಂದಾಗಿ ಇಸ್ರೇಲ್ ಇಂದಿನಿಂದ ಅಪಾಯವಾಗುವ ಸಾಧ್ಯತೆ ಇದೆಯಾ, ಅದನ್ನು ಖಂಡಿತವಾಗಿ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಸ್ಥಳೀಯರಿಂದ ಸಮಸ್ಯೆ ಇದೆಯಾ, ಆ ಸಮಸ್ಯೆ ನಾನು ಯಾವಾಗಲೂ ಆಂಟಿಸಿಪೇಟ್ ಮಾಡ್ತೀನಿ. ಎರಡು ದಿನಗಳ ಹಿಂದೆ ವೆಸ್ಟ್ ಬ್ಯಾಂಕಿಗೆ ಹೋದಾಗಲೂ ಕೂಡ ಇಂಥದ್ದೊಂದು ಸಮಸ್ಯೆ ಆಗಬಹುದು ಅಂತ ಡೆಫಿನೆಟ್ಲಿ ನಾನು ಆಂಟಿಸಿಪೇಟ್ ಮಾಡಿದ್ದೆ. ಆದ್ರಿಂದ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯನ್ನು ಏನೇನು ಮುನ್ನೆಚ್ಚರಿಕೆ ಅನ್ನೋದು ಅದನ್ನ ನಾನು ಬೆಂಗಳೂರಿಗೆ ಬಂದ ಮೇಲೆ ಹೇಳಬಹುದು. ತೆಗೆದುಕೊಳ್ಳಬಹುದಾದ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡೇ ನಾನು ವೆಸ್ಟ್ ಬ್ಯಾಂಕಿಗೆ ಹೋಗಿದ್ದೆ ಅಶೋಕ್ ಅವರೇ. ರೈಟ್, ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ನೀವು ಕೂಡ ಮಾತಾಡಬಹುದು, ಕಾಲ್ ಮಾಡಿ ನೇರವಾಗಿ ಅಜಿತ್ ಅವ್ರ ಜೊತೆ ಮಾತಾಡಬಹುದು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.